ನಮಸ್ಕಾರ ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ. ಚಿಕ್ಕರೋಗಿ ಗ್ರಾಮದಲ್ಲಿ ಪಂಚಪಲ್ಲಕ್ಕಿ ಉತ್ಸವ. ವಿಜಯಪುರದ ದೇವರಹಿಪ್ಪರಗಿ ತಾಲೂಕಿನ ಚಿಕ್ಕರೋಗಿ ಗ್ರಾಮದಲ್ಲಿ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಪಂಚಪಲ್ಲಕ್ಕಿ ಮಹೋತ್ಸವ ನಡೆಯಿತು. ಸಾವಿರಾರು ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಕರುವಿಗೆ ಆಶ್ರಯ ಕೇಳುತ್ತಿರುವ ರೈತ ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ರೇವತಗಾವ್ ಗ್ರಾಮದ ಕಲ್ಲಪ್ಪ ಶಿವನಂಗಪ್ಪ ಕುಂಬಾರ್ ಎಂಬುವರ ಹಸು ಎರಡು ಕಾಲಿನ ವಿಶಿಷ್ಟವಾದ ಹೋರಿ ಕರುವಿಗೆ ಫೆಬ್ರವರಿ 10ರಂದು ಜನ್ಮ ನೀಡಿತ್ತು. ಒಂದೂವರೆ ತಿಂಗಳಿಂದ ಆ ಕರುವನ್ನು ಮಗುವಿನ ಹಾಗೆ ಹಾಲನ್ನ ಕುಡಿಸಿ ಜೋಪಾನ ಮಾಡುತ್ತಾ ಬಂದಿದ್ದಾರೆ. ಆದರೆ ಈಗ ಆ ಕರು ದಿನೇ ದಿನೇ ಬೆಳವಣಿಗೆ ಹೊಂದುತ್ತಿದೆ. ಅದು ಎದ್ದು ನಿಲ್ಲುವ ಪ್ರಯತ್ನ ಮಾಡುತ್ತಿದ್ದ ಹಾಗೆ ಎಡವಿ ಬಿದ್ದು ಕಾಲಿಗೆ ಗಾಯ ಮಾಡಿಕೊಳ್ಳುತ್ತಿದೆ. ಅದನ್ನ ಬೇರೆಡೆ ತೆಗೆದುಕೊಂಡು ಹೋಗುವುದು ಕಷ್ಟವಾಗುತ್ತಿದೆ ಎಂದ್ರು. ಇದರಿಂದ ನೊಂದ ರೈತ ಯಾರಾದರೂ ಸಾಕಿಕೊಳ್ಳುವವರಿಗೆ ಅಥವಾ ಮಠ ಮಂದಿರ ಅಥವಾ ಆಶ್ರಮಕ್ಕೆ ನೀಡಲು ನಿರ್ಧರಿಸಿದ್ದಾರೆ. ಚಂದಪ್ಪ ಜೋರ ಮಾತಾಡ್ರಿ. ಚಂದಪ್ಪ ಈಗ ಕರ ಅದಲ್ರಿ, ಅದು ನಿಮ್ ಗೆಳೆಯಂದಲ್ರಿ? ಹಾ, ನಮ್ ಗೆಳೆಯಂದದ್ರಿ. ಕರ ಹೆಸರಿ ಕಲ್ಲಪ್ಪ ಶಿವನಿಂಗಪ್ಪ ಕುಂಬಾರ. ಕರ ಅದ್ರಿ, ಈ ದಿನ ಅವರು ದುಡ್ಕೊಂಡ್ ತಿನ್ನೋರು ಅದಾರ್ರಿ? ದುಡ್ಕೊಂಡ್ತಿರ್ತಾರ್ರಿ, ಇದು ಉಸಾಬರಿ ಆಗಲ್ದು. ಮೊದಲು ಇಷ್ಟು ದಿನ ಮಾಡಿದ್ರು, ಮೊದಲು ಸಾಣದಿತ್ತು, ಈಗ ವಜ್ಜಿ ಆಗ್ಯದ. ಅದರಿಂದ ಏನದಲ್ಲ ತುಸು, ಅವ್ನಿಗೆ ದುಡ್ಕೊಂಡು ತಿನ್ನೋದು ವಜ್ಜಿ ಹಿಡ್ದದ. ಅದಕ್ಕೆ ಯಾರ್ರಿ ಅವ್ರು ಇದ್ರಂದ್ರೆ ಕೊಡ್ತಾರಂತ ಹೇಳ್ಕಿಂದ ಅಲ್ಲಾಗತ್ತಾನ್ರಿ. ಯಾರು ಆಶ್ರಮದವ್ರು ಆಗಲಿ, ಯಾರು ಆಶ್ರಮದವ್ರು ಆಗಲಿ, ಸಾಕೊಳ್ಳೋರು ಆಗಲಿ, ಯಾರು ಯಾಕಾಗಲ್ಲೇ ಒಯ್ದ್ರ ಕೊಡ್ತೀನಿ ಅಂತ ಹೇಳ್ಕಿಂದ ಅಲ್ಲಾಗತ್ತಾನ್ರಿ. ಅದಕ್ಕೆ ಒಂದೂವರೆ ತಿಂಗಳಾಯ್ತು ರೀ ಅದಕ್ಕೆ? ಹಾಂ, ಒಂದೂವರೆ ತಿಂಗಳಾಯ್ತು ರೀ. ಕಾಲದೆಲ್ಲ ಬರ್ಚಡಿ ಆದ್ರಿ, ಬಿದ್ದು ಹೇಳಕ್ಕೋಕಿಂದ. ಅದಕ್ಕೆ ಯಾರು ತೊಳವ್ರು ಒಯ್ಯವ್ರು ಇದ್ರಂದ್ರೆ ಸಾಕೊಳಕ್ ಒಯ್ಬೋದು ರೀ. ಏನು ದುಡ್ಡಿಲ್ಲ ಏನಿಲ್ರಿ, ಹಂಗೆ ಪುಣ್ಯ ತಡ್ತದ್ರಿ. ಹಾಂ, ಒಂದು ಪುಣ್ಯ ಹತ್ತದಂಗೆ ಆಗ್ತದ ರೀ. ಅವ ಒಬ್ಬಟ್ಟಿಗೆ ಮನುಷ್ಯ ರೀ, ಕೆಲ್ಸಕ್ಕೆ ಹೋಗಲಾರ್ದ ದಿನ ಅವ್ನು ಜೀವನ ಸಾಗಲ್ಲ. ಅದಕ್ಕೆ ವಿನಂತಿಯಿಂದ ಹೇಳ್ತಾರೆ. ಹೆಸರು ಹೇಳ್ರಿ? ಹೆಸರು ಕಲ್ಲಪ್ಪ ಶಿವನಿಂಗಪ್ಪ ಕುಂಬಾರ. ಈ ಕರ ಹುಟ್ಟಿ ಎಷ್ಟು ದಿನ ಆಯ್ತು ರೀ? ಕರ ಹುಟ್ಟಿ ಒಂದೂವರೆ ತಿಂಗಳಾಯ್ತು. ಹ್ಞೂ ರೀ. ಅದಕ್ಕೆ ಸಣ್ಣ ಮಕ್ಕಳಂಗೆ ಕಾಳಜಿ ಮಾಡ್ತೀರಿ?
ಈ ಸಣ್ಣ ಮಕ್ಕಳಂಗ ಜೋಪಾನ ಮಾಡ್ಲತ್ತಿದ್ದೇವೆ. ಅದು ಏನೋ ಮಾಡಿದ್ರು ಅದು ಮೈ ಎಲ್ಲ ಕೆತ್ಕೊಳ್ಳತ್ತದ, ಕಾಲ ಎರಡು ಬಾಜು ಕಾಲು ಕೆತ್ಕೊಳ್ಳತ್ತದ ರೀ. ಅದು ಎಳಕ್ ಹೋಯ್ತಂದ್ರೆ ಅದು ಬೀಳಗತ್ತದ, ಬೆದಕಿಂದ ಕಾಲು ಕೆತ್ತೋತದ ರೀ. ಹಾಂ, ಅದು ಎದ್ದಕ್ಕೆ ಅಂದ್ರೆ ತಿರ್ಗಾಡ ಮುಂದೆ ಹಿಂಬುರ್ಕಿ ಎಲ್ಲ ಬಿದ್ದು ಈಸ್ತಿನ ಹಿಂಬುರ್ಕಿ ಬಿದ್ದಕ್ಕೆ ಅಂದ ಈಗೆಲ್ಲ ಬಿದ್ದಲೇ ಬೀಳಗತ್ತದ. ಈಗ ಎಲ್ಲ ಎಬ್ಸಿದ್ರು ಅದು ಎಲ್ಲ ಹೇಳಕ್ಕ ಇದು ದಡ್ಪಾಡ ಮಾಡ್ತದ. ಅದಕ್ಕೆ ಎದ್ದಕ್ಕೆ ಅಂದ್ರೆ ತಿರ್ಗಾಡ್ದು ಅದ್ರದ್ದು ಅದಕ್ಕೆ ಆಗುವಲ್ದ. ಅದಕ್ಕೆ ನೀವು ಎತ್ಕೊಂಡು ತೆರಳ್ಬೇಕಾದ್ರೆ ಎತ್ತಿಲ್ಲ ತಮ್ಮ ಹತ್ರ ಕಡೆ ಬಿಡ್ಬೇಕಾದ್ರೆ ಅದು ದೊಡ್ಡದಾದಾಗ ವಜ್ಜೆ ಆಗ್ತದ. ಹೌದು ಸರ್, ಎತ್ತದು ಕಾ ಎತ್ತದು ಆಗಲ್ಲ ರೀ. ನೀವು ಎತ್ತದು ಆಗಲ್ಲ ರೀ. ಈಗ ಅದು ಎಷ್ಟು ದಿನ ಸಣ್ಣದಿತ್ತು ರೀ, ತಿಂಗಳ ಆಗಸ್ತನ ನಾವು ಎತ್ತಡಿ ನೆಳ್ಳಿಗೆಲ್ಲ ಮೆತ್ತ ನೆಲಕರಿ ಅದು ಎತ್ತಿಕೊಂಡು ಜೋಪಾನ ಎಲ್ಲ ಮಾಡ್ತಿದ್ದೇವೆ. ಈಗ ಎಲ್ಲ ಅದು ದಿನಕ್ಕೆ ದಿನ ದೊಡ್ಡದಾದಂಗ ಅದು ವಜ್ಜೆ ಆಗ್ತದ ರೀ. ಅದು ಈಗ ಅಂದ್ರೆ ಇದು ಯಾರೇ ಸಾಕೋತಿನ ಅಂದ್ರೆ ಅದನ್ನ ಕೊಡ್ತೀರಿ ನೀವು? ಯಾರೇ ಸಾಕೋಳವ್ರ ಇದ್ರೆ ಕೊಡ್ಬೇಕಂತ ಮನಸ್ಸು ಮಾಡ್ರಿ. ನೀವು ಅದು ಕೊಡ್ಬೇಕು ಅನ್ನೋದು ನಮಗೆ ಅಪೇಕ್ಷೆ ಅದ ರೀ. ಅಪೇಕ್ಷೆ ಆದ್ರೆ ಈ ಊರು ಯಾವತ್ತಲ್ರಿ? ಯಾವತ್ತಗೋ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ದೇಣಿಗೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಕಟ್ಟಡ ನಿಧಿಗೆ ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಶೈಲ್ ಕವಲ್ಗಿ ಚಾಂದ್ ಕವಟೆ ಅವರು ಚೆಕ್ ಮುಖಾಂತರ 101,001 ರೂಪಾಯಿಗಳನ್ನ ದೇಣಿಗೆ ನೀಡಿದರು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.